ಸುಮ್ಮನೆ ಇದಕ್ಕೆ ಅಂದರೆ ಟೊಮೊಟೊ ಅಲ್ಲ 6 ತಿಂಗಳು 3 ತಿಂಗಳಿಗೆ ಕಿತ್ತಾಕಕ್ಕೆ ಇದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡಿರ್ತೀವಿ. ನಮ್ಮ ದೃಷ್ಟಿಕೋನ ವಿಷನ್ ಬಂದು ಇಟ್ ಶುಡ್ ಬಿ ಫಾರ್ 30 ಇಯರ್ಸ್, 30 ವರ್ಷಕ್ಕೆ ಇರಬೇಕು. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಈಗ ಲೋಕಲ್ ವೆರೈಟಿಗಳನ್ನ ಬೆಳೆದಾಗ ಅದರಲ್ಲಿ ಸನ್ಬರ್ನು, ಈಗ ಫ್ರೂಟ್ ಎಲ್ಲ ಡ್ಯಾಮೇಜ್ ಆಗೋದು ಈಗ ನೀವು ನೋಡ್ತಿರ್ಬೋದು. ಈಗ ಆಲ್ರೆಡಿ ರೋಗಗಳೆಲ್ಲ ರೆಕಾರ್ಡ್ ಆಗಿದ್ದಾವೆ, ಅದನ್ನೆಲ್ಲ ಅನಲೈಸ್ ಮಾಡಿ ಲೋಕಲ್ ವೆರೈಟಿಗಳನ್ನ ಬಿಟ್ಟು ಒಳ್ಳೆಯ ಹೈಬ್ರಿಡ್ ವೆರೈಟಿಗಳಿಗೆ ಅಂದರೆ ಉತ್ತಮವಾಗಿ ಹೀಲ್ಡ್ ಕೊಡುವಂಥ, ರೈತನಿಗೆ ಲಾಭ ಕೊಡುವಂಥ ವೆರೈಟಿನ ಬೆಳಿಬೇಕು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಡ್ರ್ಯಾಗನ್ ಕೃಷಿಯಲ್ಲಿ ಲೋಕಲ್ ವೆರೈಟಿಗಳಿಗೂ ಮತ್ತು ಹೈಬ್ರಿಡ್ ವೆರೈಟಿಗಳಿಗೂ ಇರುವಂಥ ವ್ಯತ್ಯಾಸ ಸಾಮಾನ್ಯವಾಗಿ ಗೊತ್ತಿರಲ್ಲ. ಎಲ್ಲ ರೈತರುಗಳು ಏನು ಅಂದ್ಕೊಂಡಿರ್ತಾರಪ್ಪ ಅಂದರೆ ಎಲ್ಲ ಒಂದೇ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ಗಳಿದ್ದಾವೆ ಡ್ರ್ಯಾಗನ್ ಫ್ರೂಟ್ ಅಂದರೆ. ಕಮರ್ಷಿಯಲಿ ಮಾಡ್ತೀನಿ ಅಂದರೆ ಯಾವುದಿದೆ, ಗಾರ್ಡನಿಂಗ್ ಮಾಡ್ತೀನಿ ಅಂದರೆ ಯಾವುದಿದೆ, ಈಗ ಸಂಪೂರ್ಣ ವಿಷಯವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ರೀತಿಯ ಕೃಷಿಯ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಅದರಲ್ಲಿ ಸುಮಾರು 180 ವೆರೈಟೀಸ್ಗಳಿಗೂ ಜಾಸ್ತಿ ಇದೆ, ಸರಿನಾ? ಯಾವ ರೀತಿ ಅಂದರೆ ಮುಖ್ಯವಾಗಿ ಪ್ರಮುಖವಾಗಿ 3 ವಿಧಗಳಿವೆ. ಯಾವ್ಯಾವಂದರೆ ವೈಟ್, ರೆಡ್ ಮತ್ತು ಯೆಲ್ಲೋ. ಹೀಗೆ 3 ಬೇಸಿಕ್ ವೆರೈಟೀಸ್ಗಳಿದ್ದಾವೆ. ಇವುಗಳನ್ನ ಕ್ರಾಸ್ ಮಾಡಿದಾಗ ಬೇರೆ ಬೇರೆ ವೆರೈಟೀಸ್ಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿಗಳನ್ನ ನಾವು ತೊಗೊಂಡಿದ್ದೀವಿ. ಬಟ್ ಈಗ ಈ ಕೆಲವು ಲೋಕಲ್ ವೆರೈಟಿಗಳು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಹಬ್ಬಿದ್ದಾವೆ. ಸೊ ಅದನ್ನು ಕಮರ್ಷಿಯಲಿ ಮುಂದೆ ಇದೇ ರೀತಿ ಫ್ಯೂಚರ್ ಕಾನ್ಸ್ಟೆಂಟ್ ಆಗಿರುತ್ತಾ ಮಾರ್ಕೆಟಿಂಗು, ಅದು ಭಾಳ ಗೊಂದಲವನ್ನು ಮೂಡಿಸಿದೆ ರೈತರುಗಳಲ್ಲಿ. ಸೊ ಅದರಿಂದ ಯಾವ ರೀತಿಯಾಗಿ ಕಲ್ಟಿವೇಷನ್ ಮಾಡಬೇಕಾದ್ರೆ ಡ್ರ್ಯಾಗನ್ ಫ್ರೂಟನ್ನು, ಯಾವುದನ್ನು ಬೆಳ್ಕೊಂಡ್ರೆ ಉತ್ತಮ, ಅದು ಬಹಳ ಇಂಪಾರ್ಟೆಂಟ್ ಮಾಹಿತಿ. ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಫಸ್ಟು ಡ್ರ್ಯಾಗನ್ ಫ್ರೂಟ್ ಕೃಷಿಯಲ್ಲಿ ನೀವು ಬರೀ ಮನೆ ಸುತ್ತ ಅಥವಾ ಮನೆ ಹತ್ರ ಗಾರ್ಡನಿಂಗ್ ಒಂದು 50 ಗಿಡ 60 ಗಿಡ ಹಾಕೋತಿದ್ದೀರಾ, ಅಥವಾ ಕಮರ್ಷಿಯಲಿ 1 ಎಕರೆ 2 ಎಕರೆ ಅಥವಾ 1/2 ಎಕರೆ ಈಗ ಮಾಡ್ತಿದ್ದೀರಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ನೀವು ತಿನ್ನೋದಕ್ಕೆ ಮನೆ ಹತ್ರ ಆದರೆ ಯಾವ ವೆರೈಟಿ ಹಾಕೋದ್ರೆ ನಡೆಯುತ್ತೆ. ಬಟ್ ಕಮರ್ಷಿಯಲಿ ಮಾಡ್ತಾ ಇದ್ದೀನಿ ಎಸ್ ಎ ಬಿಸ್ನೆಸ್ ಪರ್ಪಸ್, ಒಂದು ಬಿಸ್ನೆಸ್ ವ್ಯೂ ಪಾಯಿಂಟಲ್ಲಿ ನಾನು ನೋಡ್ತೀನಿ, ಒಂದು ಆದಾಯವನ್ನು ನಾನು ಗಳಿಸಬೇಕು ಡ್ರ್ಯಾಗನ್ ಕೃಷಿಯಲ್ಲಿ ಅಂದಾಗ ಉತ್ತಮವಾಗಿರುವಂಥ ವೆರೈಟಿನ ಹಾಕೋಬೇಕು. ಯಾಕಂದರೆ ನಾವು ತಿನ್ನೋದಲ್ಲದೇ ಬೇರೆಯವ್ರಿಗೆ ಮಾರಬೇಕು. ಸೊ ಅದರಿಂದ ಸಮಾಜ ಅಂದರೆ ಮಾರ್ಕೆಟಲ್ಲಿ ಯಾವುದು ಡಿಮ್ಯಾಂಡ್ ಇದೆ, ಯಾವುದು ರನ್ನಿಂಗಲ್ಲಿದೆ, ಆ ವೆರೈಟಿನ ಬೆಳಿಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ಕೇಳುವಂಥದ್ದು ನಿಮಗೆ ಫಸ್ಟ್ ಕ್ರೈಟೀರಿಯಾವನ್ನು ಹೇಳ್ತೀನಿ. ಎಕ್ಸ್ಪೋರ್ಟ್ ಕ್ವಾಲಿಟಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಬರೀ ಕೆಲವರು ತಿಳ್ಕೊಬಿಟ್ಟಿದ್ದಾರೆ ಹಣ್ಣು ಸೈಜ್ ಇದ್ದರೆ ಸಾಕು, ಕಲರ್ ಇದ್ದರೆ ಸಾಕು, ಬರೀ ಇದನ್ನು ಮಾತ್ರ ನೋಡಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಈಗ ಲೋಕಲ್ ವೆರೈಟಿಗಳನ್ನ ಬೆಳೆದಾಗ ಅದರಲ್ಲಿ ಸನ್ಬರ್ನು, ಈಗ ಫ್ರೂಟ್ ಎಲ್ಲ ಡ್ಯಾಮೇಜ್ ಆಗೋದು ಈಗ ನೀವು ನೋಡ್ತಿರ್ಬೋದು ಫೋಟೋದಲ್ಲಿ, ಈಗ ಫ್ರೂಟ್ ಎಲ್ಲ ಡ್ಯಾಮೇಜ್ ಆಗೋದು, ಮತ್ತು ಸರಿಯಾಗಿ ಶೇಪ್ ಬರಲ್ಲ, ಫ್ರೂಟ್ ಒಳಗಡೆ ಪಲ್ಪು ಸರಿಯಾಗಿ ಡೆವಲಪ್ ಆಗಲ್ಲ, ಮತ್ತು ಸ್ಕಿನ್ನು ಅಟ್ರಾಕ್ಟಿವ್ ಲೇಯರ್ ಬರಲ್ಲ, ಕಲರ್ ಶೈನಿಂಗ್ ಬರಲ್ಲ, ಹೀಗೆ ಗಿಡಗಳಿಗೆ ನಾನಾ ರೀತಿಯ ತೊಂದರೆಗಳು ಕಾಡ್ಬೋದು. ಹೀಗೆ ಈ ರೀತಿಯಾಗಿ ನಾವು ಫ್ಯೂಚರಲ್ಲಿ ಇದನ್ನು ಕರೆಕ್ಟಾಗಿ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವನ್ನೆಲ್ಲ ಅನಲೈಸ್ ಮಾಡಿ, ಈಗ ಆಲ್ರೆಡಿ ರೋಗಗಳೆಲ್ಲ ರೆಕಾರ್ಡ್ ಆಗಿದ್ದಾವೆ, ಅದನ್ನೆಲ್ಲ ಅನಲೈಸ್ ಮಾಡಿ ಲೋಕಲ್ ವೆರೈಟಿಗಳನ್ನ ಬಿಟ್ಟು ಒಳ್ಳೆಯ ಹೈಬ್ರಿಡ್ ವೆರೈಟಿಗಳಿಗೆ ಅಂದರೆ ಉತ್ತಮವಾಗಿ ಹೀಲ್ಡ್ ಕೊಡುವಂಥ, ರೈತನಿಗೆ ಲಾಭ ಕೊಡುವಂಥ ವೆರೈಟಿನ ಬೆಳಿಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ಕೇಳುವಂಥದ್ದು ನಿಮಗೆ ಫಸ್ಟ್ ಕ್ರೈಟೀರಿಯಾವನ್ನು ಹೇಳ್ತೀನಿ. ಎಕ್ಸ್ಪೋರ್ಟ್ ಕ್ವಾಲಿಟಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಹಣ್ಣು ಯಾವ ಕಲರ್ ಇದೆ, ಎಷ್ಟು ಟೇಸ್ಟ್ ಇದೆ, ಬ್ರಿಕ್ನೆಸ್ ಲೆವೆಲ್ ಅಂತ ಟೆಸ್ಟ್ ಮಾಡ್ತಾರೆ ಸ್ವೀಟ್ನೆಸ್ಸು, ಆ ಸ್ವೀಟ್ನೆಸ್ ಎಷ್ಟಿದೆ, ಮತ್ತು ಸಿಪ್ಪೆ ಸಣ್ಣ ಇದೆಯಾ ಅಥವಾ ಸಿಪ್ಪೆ ತೀರಾ ದಪ್ಪ ಇದೆಯಾ, ಮತ್ತು ಬೀಜಗಳೇ ಜಾಸ್ತಿ ಇದೆಯಾ ಅಥವಾ ತಿರುಳು ಪಲ್ಪ್ ಜಾಸ್ತಿ ಇದೆಯಾ, ಅಥವಾ ಹೀಗೆ ಅದು ಸ್ಪೈಕ್ಸ್ ಈಚೆ ಕಡೆ ಬರುವಂಥ ಜುಟ್ಟುಗಳು ಅಂತ ಕರಿತೀವಿ ನೋಡಿ, ಅದು ಯಾವ ಶೇಪಲ್ಲಿದೆ, ಹಣ್ಣು ಕೆಡದೇ ಎಷ್ಟು ದಿನ ಹಾಗೆ ಇಡ್ಬೋದು, ಅದರ ಜೀವಿತಾವಧಿ ಎಷ್ಟು, ವಿಥೌಟ್ ಕೋಲ್ಡ್ ಸ್ಟೋರೇಜ್ ಅಥವಾ ಫ್ರೀಜರ್ ಇಡದೇ ಎಷ್ಟು ದಿನ ಇಡ್ಬೋದು, ಹೀಗೆ ಪ್ರತಿಯೊಂದು ನಾನಾ ರೀತಿಯಲ್ಲಿ 20-30 ಪ್ಯಾರಾಮೀಟರ್ಸ್ನ ಅನಲೈಸ್ ಮಾಡಿ ಒಂದು ಫ್ರೂಟ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಇರುವಂಥ ಫ್ರೂಟ್ನ ಬೆಳೆದಾಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಮಾರ್ಕೆಟಿಂಗಲ್ಲಿ ಬರೋದಿಲ್ಲ, ಸರಿನಾ? ಈಗ ನೋಡಿ, ಮೋದಿಯವ್ರ ಪ್ಲ್ಯಾನ್ ಇರೋದು ಮುಂದೆ ಒಂದು 5-6 ವರ್ಷದಲ್ಲಿ 60,000 ಹೆಕ್ಟೇರ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ. ಸೊ 60,000 ಹೆಕ್ಟೇರ್ ಅಂದರೆ ಈಗ ಬರೀ ಇರುವಂಥದ್ದು ಬರೀ 3,000 ಹೆಕ್ಟೇರಲ್ಲಿ, ಇಂಡಿಯಾದಲ್ಲಿ ಹೇಳ್ತಿರೋದು ನಾನು. ಸೊ 60,000 ಹೆಕ್ಟೇರ್ಗೆ ಇದನ್ನು ಬೆಳೆದಾಗ ಆಬ್ವಿಯಸ್ಲಿ ಇದನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲೇಬೇಕಾಗತ್ತೆ. ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ ಉತ್ತಮ ಕ್ವಾಲಿಟಿ ಕೇಳ್ತಾರೆ. ಲೋಕಲ್ನೆಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಈ ಲೋಕಲ್ ವೆರೈಟೀಸ್ಗಳಿದ್ದಾವೆ, ರೆಗ್ಯುಲರ್ ರೆಡ್ಡು, ನಾರ್ಮಲ್ ಪಿಂಕು, ಜಂಬೂ ರೆಡ್ಡು, ಈಗ ಬೇರೆ ಬೇರೆ ಲೋಕಲ್ ವೆರೈಟೀಸ್ಗಳಿದ್ದಾವೆ. ಏನಪ್ಪ ಇದರ ಸಮಸ್ಯೆಗಳಂದರೆ ಕೆಲವು ಸಿಪ್ಪೆ ದಪ್ಪ ಬರ್ತದೆ, ಹಣ್ಣು ಸಣ್ಣ ಬರ್ತದೆ ಬಟ್ ಟೇಸ್ಟ್ ಇರ್ತದೆ. ಇನ್ನೊಂದು ಹಣ್ಣು ದಪ್ಪ ಬರ್ತದೆ ಬಟ್ ಸಿಪ್ಪೆ ಸಣ್ಣ ಇರ್ತದೆ, ಕೀಪಿಂಗ್ ಕ್ವಾಲಿಟಿ ಇರಲ್ಲ. ಕೀಪಿಂಗ್ ಕ್ವಾಲಿಟಿ ಅನ್ನೋದು ಮಾರ್ಕೆಟಿಂಗಲ್ಲಿ ಬಹಳ ಮೇಜರ್ ರೋಲು. ಯಾಕೆಂದರೆ ಅದನ್ನು ಕೀಪಿಂಗ್ ಕ್ವಾಲಿಟಿ ಎಷ್ಟಿರುತ್ತೆ ಅಷ್ಟು ದಿನಗಳ ಕಾಲ ಫ್ರೂಟು ಹೆಲ್ದಿ ಆಗಿರ್ತದೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಹೈಬ್ರಿಡ್ ವೆರೈಟಿ ಉತ್ತಮ. ಯಾಕೆಂದರೆ ಹೈಬ್ರಿಡ್ ಅಂದರೆ ಅದೇನು ವಿಶೇಷ ಅಂತ ಅಂದರೆ, ಹೈಬ್ರಿಡ್ ಅಂದರೆ ಅದೇನು ಬೇರೆ ಕೆಮಿಕಲ್ ಅದು ಆ ರೀತಿ ಅಲ್ಲ. ಹೈಬ್ರಿಡ್ ಅಂದರೆ ವಿಶೇಷ ಗುಣಗಳು, ಅಂದರೆ 3 ಪ್ಲಾಂಟ್ ಇರುತ್ತೆ ಅಂದ್ಕೊಳ್ಳಿ, ಉಪ್ಪು, ಹುಳಿ, ಖಾರ.
ಈ ಮೂರನ್ನು ಒಂದೇ ಪ್ಲ್ಯಾಂಟಲ್ಲಿ ಅದನ್ನು ಕ್ರಾಸ್ ಮಾಡಿದಾಗ ಮೂರು ಗುಣಗಳು ಒಂದೇ ಪ್ಲ್ಯಾಂಟಲ್ಲಿ ಸಿಗುತ್ತೆ. ಸೈಜು ಇರುತ್ತೆ, ಟೇಸ್ಟು ಇರುತ್ತೆ, ಕಲರು ಇರುತ್ತೆ, ಮತ್ತು ಶೈನಿಂಗು ಇರುತ್ತೆ ಫ್ರೂಟು. ಹೀಗೆ ಸೈಜು ಬರುತ್ತೆ, ಪ್ರತಿಯೊಂದರಲ್ಲೂ ಸೂಪರ್. ಸೊ ಈ ರೀತಿಯಾಗಿ ಇದನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಬೆಳೆದಾಗ ನಿಮಗೆ ಯಾವುದೇ ರೀತಿ ಮಾರ್ಕೆಟಿಂಗಲ್ಲಿ ಸಮಸ್ಯೆ ಬರಲ್ಲ. ಇದನ್ನು ಮೊದಲು ತಲೆಯಲ್ಲಿ ಇಟ್ಕೋಬೇಕು ರೈತರು. ಅದನ್ನು ಬಿಟ್ಟು ಎಲ್ಲ ಒಂದೇ ಅಂತ ಯಾವುದು ನಾರ್ಮಲ್ ಪಿಂಕು, ರೆಗ್ಯುಲರ್ ರೆಡ್ಡು, ಹೀಗೆ ಲೋಕಲ್ ವೆರೈಟಿಗಳನ್ನ ಹಾಕಿದಾಗ ಮುಂದೆ ಮಾರ್ಕೆಟಿಂಗ್ ಸಮಸ್ಯೆ ಆಗೇ ಆಗುತ್ತೆ. ಸೊ ನೀವು ಒಳ್ಳೆ ಕ್ವಾಲಿಟಿ ಹಣ್ಣನ್ನು ಬೆಳೆದಾಗ, ಎಕ್ಸ್ಪೋರ್ಟ್ ಕ್ವಾಲಿಟಿ, ಹೈಬ್ರಿಡ್ ಕ್ವಾಲಿಟಿ ಹಣ್ಣುಗಳನ್ನ ಬೆಳೆದಾಗ ನಿಮಗೆ ಡಬಲ್ ಚಾಯ್ಸು, ಅಂದರೆ ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥ ಕಾಂಟ್ಯಾಕ್ಟ್ಸು ಅವರನ್ನು ಹಿಡಿದು ನೀವು ಕೊಡ್ಬೋದು. ಅಥವಾ ಲೋಕಲ್ ಈಗ ಸೂಪರ್ ಮಾರ್ಕೆಟು, ಮೋರು, ಬಿಗ್ ಬಾಸ್ಕೆಟು, ಹೀಗೆ ಕ್ವಾಲಿಟಿ ಇರೋ ಹತ್ರ ನೀವು ಹಣ್ಣುಗಳನ್ನ ಮಾರ್ಬೋದು, ಅಥವಾ ಅವರೇ ಬಂದು ಬೈ ಮಾಡ್ತಾರೆ. ಬಟ್ ನೀವು ಲೋಕಲ್ನೇ ಬೆಳೆದಾಗ ಕಮರ್ಷಿಯಲಿಗೆ ಎಲ್ಲ ಕಡೆ ಎಕ್ಸ್ಪೆಂಡ್ ಆಗ್ತಿದೆ ಡ್ರ್ಯಾಗನ್ ಫ್ರೂಟ್ ಅನ್ನೋದು. ಸೊ ಎಲ್ಲ ಕಡೆ ಎಕ್ಸ್ಪೆಂಡ್ ಆಗ್ತಿರೋದ್ರಿಂದ ಎಲ್ಲ ಲೋಕಲ್ ವೆರೈಟೀಸ್ಗಳನ್ನ ಬೆಳೆದಾಗ ನಿಮಗೆ ಮಾರ್ಕೆಟಿಂಗ್ ಖಂಡಿತ ಸಮಸ್ಯೆ ಆಗೇ ಆಗುತ್ತೆ. ಸೊ ನೀವು ಏನೇ ಬೆಳೀರಿ, ಡ್ರ್ಯಾಗನ್ ಫ್ರೂಟ್ ಅಂತ ಒಂದೇ ಅಲ್ಲ, ಯಾವುದೇ ಹಣ್ಣು, ತರಕಾರಿ, ಹೂವು, ಹೀಗೆ ಯಾವುದೇ ಬೆಳೆಗಳನ್ನ ಮಾಡಿದಾಗ ಅದರಲ್ಲಿ ವೆರೈಟೀಸ್ ಯಾವುದಿದೆ, ಯಾವುದು ಉತ್ತಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತದೆ, ಯಾವುದು ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ಇದೆ, ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ನಾವು ಉತ್ತಮ ಕ್ವಾಲಿಟಿಯನ್ನು ಹಾಕೋಬೇಕು. ಸುಮ್ಮನೆ ಇದೆ, ಯಾಕೆಂದರೆ ಟೊಮೊಟೋಲ್ಲಿ 6 ತಿಂಗಳು 3 ತಿಂಗಳಿಗೆ ಕಿತ್ತಾಕೋಕ್ಕೆ ಇದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡಿರ್ತೀವಿ. ನಮ್ಮ ದೃಷ್ಟಿಕೋನ ವಿಷನ್ ಬಂದು ಇಟ್ ಶುಡ್ ಬಿ ಫಾರ್ 30 ಇಯರ್ಸ್, 30 ವರ್ಷಕ್ಕೆ ಇರಬೇಕು. ಅದರಿಂದ ಸೂಕ್ತವಾಗಿ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲವನ್ನು ನಿಮಗೇನೇ ಡೌಟ್ ಇದ್ರೆ ನನಗೆ ಕರೆ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಮ್ಮ ಹತ್ರ ಉತ್ತಮ ಕ್ವಾಲಿಟಿಯ ಹೈಬ್ರಿಡ್ ಡ್ರ್ಯಾಗನ್ ಸಸಿಗಳು ದೊರೆಯುತ್ತವೆ. ಕೆಳಗಿನ ನಂಬರ್ಗೆ ಸಂಪರ್ಕಿಸಿ, ಯಾವುದೇ ರೀತಿಯ ಡೌಟ್ಗಳಿದ್ದರೆ ಕಾಲ್ ಮಾಡಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.